ಕೆಆರ್ನಗರ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣ, ಎರಡು ಬಾರಿ ನೋಟಿಸ್ ಕೊಟ್ಟರು ಕೂಡ ಭವಾನಿ ರೇವಣ್ಣ ಮಾತ್ರ ಡೋಂಟ್ ಕೇರ್. ಎರಡು ಬಾರಿ ನೋಟಿಸ್ ಕೊಟ್ಟರು ಭವಾನಿ ರೇವಣ್ಣ, ಇದಕ್ಕೆ ಡೋಂಟ್ ಕೇರ್ ಅನ್ನೋ ವರ್ತನೆ ತೋರಿಸ್ತಾ ಇದ್ದಾರೆ. ಇವರು ಕಾನೂನಿಗೆ ತಲೆ ಬಾಗ್ತಾರಂತೆ, ಇದುವರೆಗೂ ಕೂಡ ವಿಚಾರಣೆಯನ್ನ ಎದುರಿಸಿಲ್ಲ, ಕೈಗೂ ಕೂಡ ಸಿಗ್ತಾ ಇಲ್ಲ, ಕಣ್ಗೂ ಕಾಣಿಸ್ತಾ ಇಲ್ಲ. ಈವರೆಗೂ ಭವಾನಿ ರೇವಣ್ಣನನ್ನ ಅರೆಸ್ಟ್ ಮಾಡಿಲ್ಲ ಎಸ್ಐಟಿ. ಕೇಸ್ ಬೆಳಕಿಗೆ ಬಂದ ಬಳಿಕ ಭವಾನಿ ರೇವಣ್ಣ ನಾಪತ್ತೆಯಾಗಿದ್ದಾರೆ. ಭವಾನಿ ರೇವಣ್ಣರನ್ನ ಅರೆಸ್ಟ್ ಮಾಡಬೇಕು ಅಂತ ಎಸ್ಐಟಿ ಹುಡುಕಾಟ ನಡೆಸ್ತಾ ಇದೆ. ಆದರೂ ಕೂಡ ಎಸ್ಐಟಿಗೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂಥ ಸುಳಿವು ಸಿಕ್ಕಿಲ್ಲ. ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಸದ್ಯ ಭವಾನಿ ರೇವಣ್ಣನನ್ನ ಇನ್ನೂ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಭವಾನಿ ರೇವಣ್ಣ ಕೂಡ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಸ್ಐಟಿಯ ಯಾವ ನೋಟಿಸ್ಗೂ ಕೂಡ ಭವಾನಿ ರಿಯಾಕ್ಟ್ ಮಾಡಿಲ್ಲ, ವಿಚಾರಣೆ ಕೂಡ ಬಂದಿಲ್ಲ ಸಚಿನ್. ಖಂಡಿತ ಸಿಂಧರ, ಏನು ಕೆಆರ್ ನಗರದ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣದ ಆರೋಪದ ಅಡಿಯಲ್ಲಿ ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಕೊನೆಯದಾಗಿ ಕೂಡ ನೋಟಿಸ್ ಕೊಟ್ಟಿದ್ರು. ಏನು ಅಂತಂದ್ರೆ, ಎಸ್ಐಟಿ ಅಧಿಕಾರಿಗಳಿಗೆ ಭವಾನಿ ರೇವಣ್ಣ ಅವರೇ ಪತ್ರ ಬರೆದಿದ್ರು, ನನ್ನ ತನಿಖೆ ಅವಶ್ಯಕತೆ ಇದ್ರೆ ಸ್ವತಃ ನಮ್ಮ ಮನೆಗೆ ಬಂದು ನೀವೇನೆ ನನ್ನ ತನಿಖೆನ ಮಾಡ್ಬೋದು ಅಂತ ಹೇಳಿದ್ರು. ಆದ್ರೆ ಈವರೆಗೂ ಎಸ್ಐಟಿ ಅಧಿಕಾರಿಗಳು ಜೂನ್ 1 ಏನು ಒಳನರಸೀಪುರದ ಚನ್ನಾಂಬಿಕೆ ನಿಲಯ, ಭವಾನಿ ರೇವಣ್ಣ ಅವರು ವಾಸಿಸುವಂತಹ ಚನ್ನಾಂಬಿಕೆ ನಿಲಯಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಕೂಡ ಅವರೇ ನಿಗದಿ ಮಾಡಿದಂತ ಸಮಯದಲ್ಲಿ ಬಂದು ಕಾಯ್ದರೂ ಕೂಡ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ. ಆದ್ರೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಎಲ್ಲಾ ಆಯಾಮಗಳಲ್ಲೂ ಎಸ್ಐಟಿ ಅಧಿಕಾರಿಗಳು 5 ತಂಡವಾಗಿ ಮಾಡ್ಕೊಂಡು ಎಲ್ಲಾ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ರೆ, ಆದ್ರೆ ಈ ಭವಾನಿ ರೇವಣ್ಣನ ಸುಳಿವು ಕೂಡ ಪತ್ತೆ ಆಗ್ತಿಲ್ಲ. ಅವರ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಸಂಬಂಧಿಕರ ಮನೆಗೆ ಹೋಗಿ ವಿಚಾರಿಸುವುದು, ಸ್ನೇಹಿತರ ಮನೆಗೆ ಹೋಗಿ ವಿಚಾರಿಸುವಂತಹ ಎಲ್ಲಾ ಕೆಲಸನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ರೆ, ಆದ್ರೆ ಭವಾನಿ ರೇವಣ್ಣ ಅವರ ಸುಳಿವು ಕೂಡ ಪತ್ತೆ ಆಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣಕ್ಕಿಂತನೂ ಭೂಗತ ಆದ್ರ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಶತಾಯಗತಾಯ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣನ ಬಂಧನ ಮಾಡ್ಬೇಕಂತ ಎಲ್ಲಾ ಕಡೆಯನ್ನು ಕೂಡ ಬಲೆ ಬೀಸಿದ್ರೆ, ಆದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಅವರ ಏನು ಬೇಲ್ ಕೂಡ ರಿಜೆಕ್ಟ್ ಆಗಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅವರ ಬಂಧನ ಅನಿವಾರ್ಯ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಹುಡುಕಾಟದಲ್ಲಿ ತೊಡಗಿರ್ತಕ್ಕಂಥದ್ದು ಸಿಂಧುರ. ಓಕೆ, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ.